ಇದೀಗ ವಾರ್ತೆಗಳ ವಿವರ. ಕಾರವಾರದ ಸೆಂಟ್ ಮೈಕಲ್ ಆವರಣದಲ್ಲಿ ಕೌಶಲ್ಯ ತರಬೇತಿ ಮತ್ತು ಬೃಹತ್ ಉದ್ಯೋಗ ಮೇಳವನ್ನು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮೇಳದ ಯೋಜನೆ ಇತ್ತು, ಆದರೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ತಿಳಿಯಲಿಲ್ಲ. ಶಾಸಕಿ ರೂಪಾಲಿ ನಾಯ್ಕ ಅವರು ಜನವರಿ ತಿಂಗಳ ಮಧ್ಯದ ಒಳಗೆ ಮಾಡ್ತೇವೆ, ಅವಕಾಶ ಕೊಡಿ ಅಂದರು. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜೋಡಿಸಿ ಮೇಳವನ್ನು ಆಯೋಜಿಸಿದ್ದೇವೆ, 72 ಕಂಪನಿಗಳು ಇಲ್ಲಿ ಬಂದಿವೆ ಎಂದರು. ಈ ಮೇಳದಲ್ಲಿ ಎಷ್ಟು ಜನರಿಗೆ ಇಲ್ಲಿ ಕೆಲಸ ಸಿಗುತ್ತೆ ಅನ್ನೋದು ಮುಖ್ಯವಲ್ಲ, ಉದ್ಯೋಗ ಮೇಳದ ಮೂಲಕ ಜನರಿಗೆ ಕೆಲಸ ಕೊಡುವುದು ಒಂದು ಭಾಗವಾದರೆ, ಇನ್ನೊಂದು ಕಡೆ ಅವಕಾಶದಿಂದ ವಂಚಿತರಾದವರಿಗೆ ಕೌಶಲ್ಯ ನೀಡುವುದು ಇದರ ಮುಖ್ಯ ಉದ್ದೇಶ ಎಂದರು. ಈ ಹಿಂದೆ ಏನಾದರೂ ಕಲಿಯಬಹುದಿತ್ತು, ಅದಕ್ಕೆ ತಕ್ಕಂತೆ ಒಂದು ನೌಕರಿ ಸಿಗುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಏನಾದರೂ ಕಲಿತರೆ ಸಾಧ್ಯವಿಲ್ಲ, ಪದವಿ ಪಡೆದರೆ ಉದ್ಯೋಗ ಸಿಗುತ್ತೆ ಅನ್ನೋದು ಭ್ರಮೆ, ಪದವಿಗೆ ಬದುಕನ್ನು ನಿರ್ವಹಿಸುವ ಶಕ್ತಿ ಇಲ್ಲ ಎಂದರು. ಪದವಿ ಎನ್ನುವುದು ಗೇಟ್ ಪಾಸ್ ಅಷ್ಟೇ, ಕೆಲಸ ಗಿಟ್ಟಿಸಿಕೊಳ್ಳಲು ಕೌಶಲ್ಯ ಬೇಕು, ಕೌಶಲ್ಯ ಇಲ್ಲವೆಂದರೆ ಕೆಲಸ ಸಿಗಲ್ಲ, ಪದವಿಯ ಜೊತೆಗೆ ಕೌಶಲ್ಯ ಒಂದಿದೆ ಅಂದರೆ ಭ್ರಮೆ. ಇಷ್ಟು ವರ್ಷಗಳ ಸರ್ಕಾರಕ್ಕೆ ಪದವಿಯ ಬೆಲೆಯ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ಸಮಸ್ಯೆಗಳ ಆಳ ಅಗಲ ಗೊತ್ತಿರುವವರಿಗೆ ಮಾತ್ರ ಅದರ ಉತ್ತರ ಗೊತ್ತಿರುತ್ತದೆ ಎಂದರು. ನಾವು ಈಗಾಗಲೇ ಜೋಡಿಸಿದೀವಿ, ಬಹುತೇಕ 72 ಕಂಪನಿಗಳು ಇಲ್ಲಿ ಬಂದಿದ್ದಾವೆ. ನಾಳೆ ವಿಶೇಷವಾಗಿ ಉದ್ಯೋಗ ಮೇಳದ ಎಲ್ಲ ಇಂಟರ್ವ್ಯೂ ಮತ್ತು ಬಾಕಿ ಉಳಿದಿದ್ದೆಲ್ಲದೂ ಕೂಡ ನಾಳೆ ಇರೋದ್ರಿಂದ ಅನೇಕ ಕಂಪನಿಗಳು ನಾಳೆ ಕೂಡ ಬರಲಿಕ್ಕಿದ್ದಾವೆ. ಎಷ್ಟು ಜನರಿಗೆ ಕೆಲಸ ಸಿಗತ್ತೆ ಇದು ಇಲ್ಲಿ ಮುಖ್ಯ ಅಲ್ಲ. ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ತರ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದು ಒಂದು ಭಾಗ. ಒಂದು 4,000-5,000 ಜನ ಬಂದರೆ 1,000-2,000 ಜನರಿಗೆ ಕೆಲಸ ಸಿಗ್ಬೋದು, ಅವರವರ ಅರ್ಹತೆಯ ಆಧಾರದ ಮೇಲೆ. ಬಾಕಿ ಉಳಿದಂಥವರಿಗೆ ಯಾರು ಅವಕಾಶದಿಂದ ವಂಚಿತರಾಗ್ತಾರೆ, ಸರ್ಕಾರ ಕೆಲಸ ಮಾಡಬೇಕಾಗಿರುವಂಥದ್ದು ಅಲ್ಲಿಯೇ. ಯಾರಿಗೆ ಕೆಲಸ ಸಿಕ್ಬಿಡುತ್ತೆ ನಮಗೇನು ಭಾರಿ ತಲೆನೋವಿಲ್ಲ, ಅವ್ರು ಕೆಲಸ ತಗೊಂಡು ಹೋಗ್ತಾರೆ, ಟ್ರೈನಿಂಗ್ ತಗೊಂತಾರೆ, ಮಾಡ್ತಾರೆ. ಯಾರಿಗೆ ಅವಕಾಶ ಸಿಗೋದಿಲ್ಲ ಸರ್ಕಾರದ ಕೆಲಸ ಇರೋದು ಅಲ್ಲಿ. ಒಂದು ಮಾತನ್ನ ಬಹುತೇಕ ನಾನು ನೇರವಾಗಿ ಹೇಳಿದ್ರೆ ಯಾರು ತಪ್ಪು ಭಾವಿಸ್ಬಾರ್ದು. ಮುಂಚೆ ನಾವು ಏನು ಬೇಕಾದರೂ ಕಲಿಬಹುದಿತ್ತು, ಕಲಿತವರಿಗೆ ಏನೋ ಒಂದು ನೌಕರಿ ಅಂತ ಸಿಕ್ತಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಏನೇನೋ ಕಲಿತರೆ ಕೆಲಸ ಸಿಗುವುದಿಲ್ಲ. ಒಳಗಡೆ ಎಂಟ್ರಿ ಆಗಲಿಕ್ಕೆ ನಮಗೆ ಒಂದು ಪಾಸ್ ಕೊಡುತ್ತೆ ಅಷ್ಟೇ, ನಂತರದಲ್ಲಿ ಕೆಲಸವನ್ನು ಗಿಟ್ಟಿಸ್ಕೋಬೇಕಾದ್ರೆ ನಮಗೆ ಸ್ಕಿಲ್ ಬೇಕು, ಕೌಶಲ್ಯ ಬೇಕು. ಕೌಶಲ್ಯ ಇಲ್ಲ ಅಂತಂದ್ರೆ ನಮಗೆ ಕೆಲಸ ಸಿಗುವುದಿಲ್ಲ. ಇದೇ ವೇಳೆ ಮುದ್ರಾ ಯೋಜನೆಯ ಫಲಾನುಭವಿಗಳಿಗೆ ಚೆಕ್ ಅನ್ನು ವಿತರಿಸಲಾಯಿತು. ಉದ್ಯೋಗ ಅವಕಾಶವನ್ನು ಕಲ್ಪಿಸೋ ದೃಷ್ಟಿಯಿಂದ ಒಂದು ಉದ್ಯೋಗ ಮೇಳವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಇದರ ಲಾಭವನ್ನು ತೆಗೆದುಕೋಬೇಕು ಅನ್ನುವಂಥದ್ದು ನಮ್ಮ ಒಂದು ಕಳಕಳಿಯ ವಿನಂತಿ. ಇದರ ಜೊತೆಗೆ ಯಾರಿಗೆ ಈ ಉದ್ಯೋಗ ಅವಕಾಶ ಸಿಗಲಿಲ್ಲ ಅಂಥವರಿಗೆ ಮುಂದಿನ ದಿನದಲ್ಲಿ ಕೌಶಲ್ಯಾಭಿವೃದ್ಧಿಯ ಅನೇಕ ಯೋಜನೆಗಳನ್ನು ಈಗಾಗಲೇ ಕಾರವಾರದಲ್ಲಿ ಕೂಡ ನಾವು ಶುರು ಮಾಡಿದ್ದೀವಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಪ್ರಾರಂಭ ಆಗಿದೆ. ಇನ್ನು ಮುಂದಿನ ಹಂತದಲ್ಲಿ ಉನ್ನತ ಕೌಶಲ್ಯದ ತರಬೇತಿಗಳನ್ನು ಇಲ್ಲಿ ಶುರು ಮಾಡಬೇಕು ಅನ್ನುವಂಥ ಯೋಚನೆ ಇದೆ. ಅಗತ್ಯಕ್ಕೆ ತಕ್ಕಂತೆ ನಾವು ಅದನ್ನು ಶುರು ಮಾಡೋರಿದ್ದೀವಿ ಮತ್ತು ಈಗಾಗಲೇ ನಮ್ಮ ಉದ್ಯೋಗ ಕೇಂದ್ರವು ಕೂಡ ಇಲ್ಲಿ ಶುರುವಾಗಿದೆ. ಗೋವಾ ಮತ್ತು ಸುತ್ತಮುತ್ತಲಿನ ಇಂಡಸ್ಟ್ರಿಗಳು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಒಟ್ಟಾರೆ ಇದರ ಲಾಭವನ್ನು ಇಲ್ಲಿನ ಯುವ ಸಮೂಹ ತೆಗೆದುಕೋಬೇಕು ಅನ್ನುವಂಥದ್ದು ನಮ್ಮ ಒಂದು ಕಳಕಳಿಯ ವಿನಂತಿ. ಗೋವಾ ಸ್ಪೀಕರ್ ಪ್ರಮೋದ್ ಸಾವಂತ್, ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್, ಸಿಇಒ ಮೊಹಮ್ಮದ್ ರೋಷನ್, ಶ್ರೀರಾಮಕೃಷ್ಣಾಶ್ರಮದ ಶ್ರೀಭವೇಶಾನಂದ ಸ್ವಾಮೀಜಿ, ಬಿಜೆಪಿಯ ಜಿಲ್ಲಾ ವಕ್ತಾರ ರಾಜೇಶ್ ನಾಯ್ಕ್, ಕೌಸ್ತುಭನಾಥ್ ಹಾಜರಿದ್ದರು. ಕ್ಯಾನರಾ ಪ್ಲಸ್ಗಾಗಿ ದೇವರಾಜ್ ನಾಯ್ಕ್, ಕಾರವಾರ.